ನಮಸ್ಕಾರ. ನಾನು ಒಬ್ಬ ಪುರಾತತ್ವಶಾಸ್ತ್ರದ ವಿದ್ಯಾರ್ಥಿ. ಕಳೆದ 40 ವರ್ಷಗಳಿಂದ ಈ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಚಿತ್ರಕಲೆ, ಛಾಯಾಚಿತ್ರಕಲೆ ಮತ್ತು ಶಿಲ್ಪಕಲೆ, ಅಭಿನಯ, ಈ ರೀತಿಯಾದ ಬೇರೆ ಬೇರೆ ಕಲಾತ್ಮಕ ಹವ್ಯಾಸಗಳನ್ನೆಲ್ಲ ಇಟ್ಕೊಂಡಿರೋದನ್ನು ಈ ತಾಣದಲ್ಲಿ ನಿಮಗೆ ನಾನು ಆವಾಗವಾಗ ತಿಳಿಸ್ತಾ ಇರ್ತೀನಿ. ಸದ್ಯದಲ್ಲಿ ಪುರಾತತ್ವ ಶಾಸ್ತ್ರದಲ್ಲಿ ಎರಡು ವಿಧ ಇದೆ. ಪುರಾತತ್ವ ಅಂದರೆ ಇತಿಹಾಸದ ಒಂದು ಅಂಗ ಅಷ್ಟೆ, ಅದು ಇತಿಹಾಸದ ಅಧ್ಯಯನ ಅಂತಲೇ. ಹಾಗೆ ಒಂದು ನಾಲ್ಕು ಕೋಣೆಯ ಒಳಗಡೆ ಕುಳಿತುಕೊಂಡು ಪ್ರಕಟವಾಗಿರ್ತಕ್ಕಂಥ ಇತಿಹಾಸದ ಪುಸ್ತಕಗಳನ್ನು, ಪುರಾತತ್ವಕ್ಕೆ ಸಂಬಂಧಪಟ್ಟ ಶಾಸನಗಳನ್ನು ಅಥವಾ ಬೇರೆ ಬೇರೆ ವಾಸ್ತುಶಿಲ್ಪದ ಮಾಹಿತಿಗಳನ್ನು, ನಾಣ್ಯಗಳನ್ನು, ಇವುಗಳನ್ನೆಲ್ಲ ಅಧ್ಯಯಿಸಿ ಹೊಸದಾಗಿ ಇದುವರೆಗೂ ಪರಿಚಯವಿಲ್ಲದಂತಹ ಒಂದು ಹೊಸ ವಿಚಾರವನ್ನು ಹೊರಗೆ ತರೋದಿದೆಯಲ್ಲ, ಇದನ್ನು ನಾವು ಒಂದು ವಿಧದ ಪುರಾತತ್ವ, ಇದು ಕೋಣೆಯ ಒಳಗಡೆಯೇ ಮುಗಿಸೋ ಕೆಲಸವಾದ್ದರಿಂದ ಇದನ್ನು ಟೇಬಲ್ ಟಾಪ್ ಆರ್ಕಿಯಾಲಜಿ ಅಂತ ಕೂಡ ನಾವು ಹಗುರವಾಗಿ ಕರೆದು ಬಿಡ್ತೀವಿ. ಮತ್ತೊಂದು ಅಂದರೆ ಪ್ರಕಟವಾಗಿರೋ ಇತಿಹಾಸವಲ್ಲದೆ ಇಡೀ ದೇಶದಲ್ಲಿ ಉದ್ದಗಲಕ್ಕೆ ಕ್ಷೇತ್ರ ಕಾರ್ಯವನ್ನು ಮಾಡಿ ಪ್ರಾಚೀನ ನೆಲೆಗಳನ್ನು, ನಿವೇಶನಗಳನ್ನು ಪರೀಕ್ಷಿಸಿ ಅದರಲ್ಲಿ ಅಪರಿಚಿತವಾದ ಸ್ಥಳಗಳನ್ನು ಹೊರತೆಗೆದು ಅಲ್ಲಿರ್ತಕ್ಕಂತಹ ಪ್ರಾಚ್ಯ ವಸ್ತುಗಳು, ಮಡಿಕೆ ಕುಡಿಕೆಗಳು, ಶಿಲ್ಪಗಳು, ಚೂರುಗಳು ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಅಲ್ಲಿನ ಅಪರಿಚಿತವಾದ ಹೊಸ ವಿಚಾರವನ್ನು ಹೊರಗೆ ತರೋದೇ ಪುರಾತತ್ವಶಾಸ್ತ್ರ. ಅಕ್ಷರದ ಮೂಲಕ ನಾವು ಅಧ್ಯಯನ ಮಾಡೋದನ್ನು ಇತಿಹಾಸ ಶಾಸ್ತ್ರ ಅಂತಲೂ, ಅಕ್ಷರವಿಲ್ಲದೆ ಕೇವಲ ವಸ್ತುಗಳಲ್ಲಿನ ಪ್ರಾಚ್ಯ ವಸ್ತುಗಳ ಮೂಕ ಭಾಷೆಯನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಮೂಲಕ ಇತಿಹಾಸವನ್ನು ಹೊರಗೆಡಹುವ ಶಾಸ್ತ್ರವನ್ನು ಪುರಾತತ್ವ ಅಂತ ಕರೀತಾರೆ. ಇನ್ನು ಈ ಪುರಾತತ್ವದಲ್ಲಿ ನಾನು ಇಡೀ ದೇಶದ ಅಗಲಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡುವಾಗ ನನಗೆ ಅನೇಕ ಪ್ರಾಚ್ಯ ವಸ್ತುಗಳು ಲಭ್ಯವಾಗಿದೆ. ಈ ಪ್ರಾಚ್ಯ ವಸ್ತುಗಳನ್ನೆಲ್ಲ ನಾನು ಜತನದಿಂದ ಸಂರಕ್ಷಿಸಿ ಕಾಪಾಡಿಕೊಂಡು ಕೂಡ ಬಂದಿದ್ದೀನಿ. ಒಬ್ಬ ಪ್ರಾಚ್ಯ ವಸ್ತು ಸಂಗ್ರಾಹಕ ಅಂತ ಕೂಡ ಅನ್ನಿಸ್ಕೊಂಡು ಕೆಲವು ಪ್ರಾಚ್ಯ ವಸ್ತುಗಳನ್ನು, ಅಮೂಲ್ಯವಾದವುಗಳನ್ನು ನಾನು ಭಾರತದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಲ್ಲೂ ಕೂಡ ನೋಂದಾವಣೆ ಮಾಡಿಸಿಕೊಂಡು ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ನಾನು ಈ ರೀತಿ ಸಂಗ್ರಹಿಸಿರ್ತಕ್ಕಂತಹ ನೂರಾರು ಪ್ರಾಚ್ಯ ವಸ್ತುಗಳನ್ನೆಲ್ಲ ನನ್ನ ಪಾಡಿಗೆ ನಾನು ಒಳಗಿಟ್ಕೊಳ್ಳೋದಿಲ್ಲ. ಇದನ್ನು ಆಗಾಗ ಆಸಕ್ತರಾದ ಅನೇಕ ವ್ಯಕ್ತಿಗಳಿಗೆ, ಶಾಲಾ ಕಾಲೇಜುಗಳಿಗೆ, ಸಂಘ ಸಂಸ್ಥೆಗಳಿಗೆ ಇದನ್ನು ಪರಿಚಯ ಮಾಡಿಸುವ ಒಂದು ಕೆಲಸವನ್ನು ಮಾಡ್ತಾ ಇರ್ತೀನಿ, ವಸ್ತು ಪ್ರದರ್ಶನದ ಮೂಲಕ. ಹಾಗೆ ಆತ್ಮೀಯರೇ, ನಾನು ಈ ವಸ್ತು ಪ್ರದರ್ಶನ ಮಾಡುವ ಕಲೆಯನ್ನು ಪ್ರಾರಂಭಿಸಿದ್ದು ಸುಮಾರು 30 ವರ್ಷಗಳ ಹಿಂದೆ. ಅಲ್ಲಿಂದ ನಿರಂತರವಾಗಿ ಮಾಡಿಕೊಂಡು ಆಗಾಗ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸಲ 1998 ಇಸವಿಯಲ್ಲಿ, ಅಂದರೆ 2 ದಶಕಗಳಿಗೂ ಮುನ್ನ, ಮೈಸೂರಿನಲ್ಲಿ ಇತಿಹಾಸ ಸಂಕಲನ ಸಮಿತಿ ಅವರು ನನ್ನ ಒಂದು ವಸ್ತು ಪ್ರದರ್ಶನವನ್ನು ಇಡಿಸಿ ಅದರ ಒಂದು ವಿಡಿಯೋ ಚಿತ್ರಣವನ್ನು ಕೂಡ ಮಾಡಿಸಿದರು. ಅದು ಅದೃಷ್ಟವಶಾತ್ ನನ್ನಲ್ಲಿ ಆ ವಿಡಿಯೋ ಚಿತ್ರಣ ಲಭ್ಯವಿದೆ. ಆ ವಿಡಿಯೋ ಚಿತ್ರಣನ ತಮಗೆ ತೋರಿಸುವುದೇ ಇವತ್ತಿನ ಒಂದು ಪ್ರಯತ್ನ. ಹಾಗಂತ ಹೇಳಿ 1 ಗಂಟೆಗಳ ಕಾಲದ ಆ ಸಮಗ್ರ ವಿಡಿಯೋವನ್ನು ನಿಮ್ಮ ಮುಂದೆ ಹರಡಿಬಿಟ್ಟು ನಿಮಗೆ ಹಿಂಸೆ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅದರಿಂದ ಕೇವಲ ಒಂದು 6-8 ನಿಮಿಷಗಳ ಕಾಲದ ಮುಖ್ಯವಾದ ಭಾಗಗಳನ್ನು ಆಯ್ಕೆ ಮಾಡಿ ಹೆಕ್ಕಿ ಅವುಗಳನ್ನು ಸಂಯೋಜಿಸಿ ಒಂದು ಸಂಕಲನವನ್ನು ನಿಮ್ಮ ಮುಂದೆ ಇಡುವ ಒಂದು ಕಿರುಚಿತ್ರದ ಝಲಕ್ ಅಥವಾ ಒಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ಆ ಪ್ರಾಚ್ಯ ವಸ್ತುಗಳ ಪ್ರತಿಯೊಂದು ವಸ್ತುಗಳ ಬಗ್ಗೆಯೂ ವಿವರಣೆ ಸಿಗೋದಿಲ್ಲ, ದೃಶ್ಯ ಮಾತ್ರ ಸಿಗುತ್ತೆ. ಆದರೆ ಪೂರ್ಣ ಒಂದು ಚಿತ್ರಣವನ್ನು ನಾನು ಮಾಡಿರೋದರಲ್ಲಿ ಪ್ರತಿಯೊಂದು ಪ್ರಾಚ್ಯ ವಸ್ತುವಿನ ವಿಶೇಷತೆಗಳನ್ನು ಕೂಡ ನಾನು ವಿವರಿಸಿದ್ದೀನಿ. ನಿಮಗೆ ಏನಾದರೂ ಈ ಒಂದು ಪ್ರಾಚ್ಯವಸ್ತು ಪ್ರದರ್ಶನದ ಸಂಪೂರ್ಣ 1 ಗಂಟೆಗಳ ಕಾಲದ ವಿಚಾರವನ್ನು ನೋಡಬೇಕು, ಇತಿಹಾಸದ ಗತಕಾಲದ ಇತಿಹಾಸವನ್ನು ಪರಿಚಯ ಮಾಡಿಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ದಯಮಾಡಿ ನನಗೆ ಒಂದು ಸಾಲಿನ ಮನವಿಯನ್ನು ಕಳಿಸಿ, ನಾನು ಇದನ್ನು ನೋಡಲು ಇಷ್ಟಪಡುತ್ತೇನೆ ಅನ್ನೋದಾಗಲಿ, ಅಥವಾ ಐ ಲವ್ ಟು ಸೀ ದಿಸ್ ವಿಡಿಯೋ ಅನ್ನೋ ಥರ ಆಗಲಿ ನನಗೊಂದು ಮಾಹಿತಿ ಕಳಿಸಿದರೆ ನಾನು ಎಂದಿನಂತೆ ನಿಮಗೆ ಆ 1 ಗಂಟೆಗಳ ಸಂಪೂರ್ಣ ದೃಶ್ಯಾವಳಿಯನ್ನು ತಮ್ಮ ಮುಂದೆ ಇಡ್ತೀನಿ. ಸದ್ಯಕ್ಕೆ ನಾವು ತಾತ್ಕಾಲಿಕವಾದ ಒಂದು ಕಿರು ನೋಟವನ್ನು ನೋಡುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ. ಬನ್ನಿ.
ಈ ಪ್ರಾಚ್ಯ ವಸ್ತು ಪ್ರದರ್ಶನದ ಮೂಲಕ ನಾವು ಇತಿಹಾಸವನ್ನ ಜನರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸ ಅಂದ್ರೆ ಸಂಸ್ಕೃತದಲ್ಲಿ ಇತಿ ಹ ಆಸ ಅಂದ್ರೆ ಈ ರೀತಿಯಾಗಿ ಇತ್ತು ಸತ್ಯವಾಗಿಯೂ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಈ ಹಿಂದೆ ಇದ್ದಂತಹ ವಿಚಾರ ಸತ್ಯವಾಗಿ ನಡೆದಿರತಕ್ಕಂಥದ್ದನ್ನ ಮಾತ್ರ ಇತಿಹಾಸ ಅಂತ ಕರೀತಾರೆ. ಕಥೆ ವಿಚಾರಗಳನ್ನೆಲ್ಲ ನಾವು ಇತಿಹಾಸ ಅಂತ ಕರೆಯೋದು ಸಾಧ್ಯ ಇಲ್ಲ.
ನೋಡಿದ್ರಲ್ಲ ಆತ್ಮೀಯರೇ, ಇದು ಒಂದು ನನ್ನ ಪ್ರಾಚ್ಯವಸ್ತು ಪ್ರದರ್ಶನದಲ್ಲಿ ಒಂದರ ಒಂದು ಕಿರುಪರಿಚಯ. ನೆನಪಿದೆ ಅಲ್ಲ ನಿಮಗೇನಾದರೂ ಇದು ಇಷ್ಟವಾಗಿದ್ದರೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ಈ ಒಂದು ಮೆಚ್ಚುವಿಕೆಯ ಥಮ್ಸ್ ಅಪ್ ಗುರುತನ್ನು ಮುದ್ರೆಯನ್ನು ಒತ್ತುವುದರ ಮೂಲಕ, ಜೊತೆಗೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಘಂಟಾನಾದವನ್ನು ಕೂಡ ನೀವು ಮಾಡಿದ್ರೆ ಘಂಟಾನಾದದಿಂದ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರವೇ ಘಂಟಾರ್ವಂತತ್ವ ದೇವತಾ ಆಹ್ವಾನ ಲಾಂಛನಂ ಅನ್ನುವ ಹಾಗೆ ದೇವತೆಗಳನ್ನು ಆಹ್ವಾನ ಮಾಡಲಿಕ್ಕೆ ನಾವು ಘಂಟೆ ಸಪ್ಪಳವನ್ನು ಮಾಡ್ತೀವಲ್ಲ, ಹಾಗೆಯೇ ಜ್ಞಾನ ಜ್ಯೋತಿಯನ್ನು ಆಹ್ವಾನ ಮಾಡಲಿಕ್ಕೆ ನೀವು ದಯಮಾಡಿ ಈ ಒಂದು ಘಂಟೆಯನ್ನು ಒತ್ತಿದರೆ ನನಗೆ ನೀವು ಅಪೇಕ್ಷೆ ಪಡ್ತೀರಿ ಅನ್ನೋದರ ದೃಷ್ಟಿಯಿಂದ ನಾನು ಮಾಡಿದ ಇಂತಹ ಸಾಹಿತ್ಯ ಇತಿಹಾಸ ಸಂಸ್ಕೃತಿ ಮುಂತಾದ ವಿಚಾರಗಳಲ್ಲಿ ನಾನು ಮಾಡತಕ್ಕಂತಹ ದೃಶ್ಯಾವಳಿಗಳು ನಿಮಗೆ ಮೊದಲೇ ತಲುಪುತ್ತೆ. ಅದರಿಂದ ದಯಮಾಡಿ ಒಂದು ರೀತಿಯ ಈ ಹೆಬ್ಬೆರಳನ್ನು ಮೆಚ್ಚುಗೆಯನ್ನು ಸೂಚಿಸಿ ಹಾಗೂ ಈ ಘಂಟಾನಾದವನ್ನು ಮಾಡಿ. ಇದುವರೆಗೂ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ವಂದನೆಗಳು.